ಹೊಸ ವರ್ಷದ ಸಂಭ್ರಮಾಚರಣೆಗೆ ರಾಜ್ಯ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಬ್ರಿಗೇಡ್ ರಸ್ತೆ ಮತ್ತು ಎಂಜಿ ರಸ್ತೆಯಲ್ಲಿ ಸೆಲೆಬ್ರೇಷನ್ಗಾಗಿ ಕೌಂಟ್ಡೌನ್ ಶುರುವಾಗ್ತಾ ಇದೆ. ಹೊಸ ವರ್ಷದ ಪಾರ್ಟಿ ಕಿಕ್ ಏರಿಸಲು ಎಂಜಿ ರೋಡ್ಗೆ ಜನರು ಲಗ್ಗೆ ಇಡ್ತಾ ಇದ್ದಾರೆ. ತಂಡೋಪತಂಡವಾಗಿ ಎಂಜಿ ರಸ್ತೆಗೆ ಜನರು ಲಗ್ಗೆ ಇಡ್ತಾ ಇದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿ ಕಲರ್ ಕಲರ್ ಲೈಟಿಂಗ್ಸ್ಗಳು ಝಗಮಗಿಸ್ತಿದೆ. ಹೊಸ ವರ್ಷದ ಸ್ವಾಗತಕ್ಕೆ ಕಾತುರದಿಂದ ಜನರು ಕೂಡ ಕಾಯ್ತಾ ಇದ್ದಾರೆ. ಇನ್ನು ಹೊಸ ವರ್ಷವನ್ನು ಸ್ವಾಗತಿಸೋದಕ್ಕೆ ಕೌಂಟ್ಡೌನ್ ಕೂಡ ಶುರುವಾಗಿದೆ. ಅದೇ ರೀತಿಯಾಗಿ ಜನರು ಕೂಡ ತಂಡೋಪತಂಡವಾಗಿ ಎಲ್ಲೆಲ್ಲಿ ಸೆಲೆಬ್ರೇಷನ್ಗಳ ಒಂದು ತಯಾರಿ ನಡೀತಾ ಇದೆ ಅಲ್ಲಲ್ಲಿ ಬಂದು ಸೆಲೆಬ್ರೇಷನಲ್ಲಿ ಭಾಗಿಯಾಗೋದಕ್ಕೆ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ವಿಶೇಷವಾಗಿ ಹೊಸ ವರ್ಷವನ್ನು ಆಚರಣೆ ಮಾಡಲಾಗುತ್ತೆ. ಬೇರೆ ಬೇರೆ ರಾಜ್ಯದ ಜನರು, ಬೇರೆ ಬೇರೆ ಜಿಲ್ಲೆಗಳ ಜನರು ಕೂಡ ಬಂದಿರ್ತಾರೆ. ಈ ನಡುವೆ ಬ್ರಿಗೇಡ್ ಮತ್ತು ಎಂಜಿ ರಸ್ತೆಯಲ್ಲಿ ಸೆಲೆಬ್ರೇಷನ್ಗೆ ಕೌಂಟ್ಡೌನ್ ಶುರುವಾಗ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಹೊಸ ವರ್ಷ ಆಚರಣೆಗೆ ಅಂತ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನ್ಯೂ ಇಯರ್ ಪಾರ್ಟಿ ಕಿಕ್ಕೇರಿಸೋದಕ್ಕೆ ಎಂಜಿ ರೋಡ್ಗೆ ಜನರು ತಂಡೋಪತಂಡವಾಗಿ ಲಗ್ಗೆ ಇಡ್ತಾ ಇದ್ದಾರೆ. ಇನ್ನು ಬ್ರಿಗೇಡ್ ರೋಡ್ನಲ್ಲಿ ಕಲರ್ಫುಲ್ ಲೈಟಿಂಗ್ಸ್ಗಳು ಝಗಮಗಿಸ್ತಾ ಇವೆ. ಹೊಸ ವರ್ಷದ ಸ್ವಾಗತಕ್ಕೆ ಕಾತುರದಿಂದ ಜನರು ಕಾಯ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ತಮ್ಮ ಸ್ನೇಹಿತರ ಜೊತೆಯಲ್ಲಿ ವರ್ಷದ ಕೊನೆಯ ದಿನವನ್ನು ಕಳೆಯೋದಕ್ಕೆ, ಕೊನೆಯ ಕ್ಷಣಗಳನ್ನು ಕಳೆಯೋದಕ್ಕೆ ಅಂತ ತಮ್ಮ ಸ್ನೇಹಿತರ ಜೊತೆಗೂಡಿ ಪಾರ್ಟಿಯ ಕಿಕ್ಕೇರಿಸೋದಕ್ಕೆ, ಅದೇ ರೀತಿಯಾಗಿ ಸಂಭ್ರಮದ ಹಾಡುಗಳಲ್ಲಿ ಮಿಂದೇಳೋದಕ್ಕೆ ಯುವಕರು, ಅದೇ ರೀತಿಯಾಗಿ ಅನೇಕ ಕುಟುಂಬಸ್ಥರು ಕೂಡ ತಂಡೋಪತಂಡವಾಗಿ ಆ ರಸ್ತೆಗಳಿಗೆ ಆಗಮಿಸ್ತಾ ಇದ್ದಾರೆ. ಎಂ ಜಿ ರಸ್ತೆ, ಅದೇ ರೀತಿಯಾಗಿ ಬ್ರಿಗೇಡ್ ರಸ್ತೆ, ಹೀಗೆ ಹಲವಾರು ರಸ್ತೆಗಳಲ್ಲಿ ಇದೀಗ ಜನರು ತಂಡೋಪತಂಡವಾಗಿ ಆಗಮಿಸೋದಕ್ಕೆ ಆರಂಭಿಸಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದೀರಿ, ಆ ಲೈಟ್ಸ್ಗಳು ಒಂದೆಡೆ ಝಗಮಗಿಸ್ತಾ ಇವೆ. ಅದೇ ರೀತಿಯಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ಸರ್ಪಗಾವಲಿದೆ. ಯಾರೂ ಕೂಡ ಕುಡಿದ ಮತ್ತಿನಲ್ಲಿ ಯಾವುದೇ ಒಂದು ಗೊಂದಲಗಳಿಗೆ ಎಡೆ ಮಾಡಿಕೊಡಬಾರ್ದು, ಯಾವುದೇ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡಬಾರ್ದು. ಇನ್ನು ಅದೇ ರೀತಿಯಾಗಿ ರಸ್ತೆಯಲ್ಲಿ ತಿರುಗಾಡೋದಕ್ಕೆ ಅಂತ, ರಸ್ತೆಯಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಅಂತ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ರಸ್ತೆಯನ್ನು ಡಿವೈಡ್ ಮಾಡಲಾಗಿದೆ. ಹೋಗೋದಕ್ಕೆ ಒಂದೆಡೆ, ಮತ್ತೊಂದೆಡೆಯಲ್ಲಿ ವಾಪಸ್ ಬರೋದಕ್ಕೆ ಅಂತ ಎಂಟ್ರಿ ಹಾಗೂ ಎಕ್ಸಿಟ್ಗಳನ್ನು ಕೂಡ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ ಸರ್ಕಾರ ಸೂಚನೆಯನ್ನು ಕೂಡ ಕೊಟ್ಟಿತ್ತು, ಮಾಸ್ಕನ್ನು ಧರಿಸಬೇಕು ಎಲ್ಲರೂ ಕೂಡ. ಅದೇ ರೀತಿಯಾಗಿ ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು, ಹೆಚ್ಚಳವಾಗ್ತಾ ಇದೆ ಅನ್ನುವಂತಹ ಒಂದು ಎಚ್ಚರಿಕೆ ಕೂಡ ಕೊಟ್ಟಿತ್ತು. ಕೋವಿಡ್ ನಿಯಮಾವಳಿಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕಾಗತ್ತೆ. ಹಲವರಲ್ಲಿ ಮಾಸ್ಕ್ಗಳು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅತಿ ಹೆಚ್ಚಿನ ಜನರಲ್ಲಿ. ಅದು ಒಂದೆಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಕಳೆದ ಬಾರಿ ನಾವು ನೋಡ್ತಾ ಇದ್ವಿ ಕೆಲವು ಅಹಿತಕರ ಘಟನೆಗಳು ನಡೆದಿದ್ವು. ಕುಡಿದ ಮತ್ತಿನಲ್ಲಿ ಕೆಲವು ಕಿಡಿಗೇಡಿಗಳು ಸ್ಥಳದಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಪೊಲೀಸರು ಕೂಡ ಲಾಠಿ ಬೀಸುವಂತಹ ಘಟನೆಗಳು ಕೂಡ ನಡೆದಿದ್ವು. ಈ ಬಾರಿ ಯಾವುದೇ ರೀತಿಯಲ್ಲೂ ಕೂಡ ಅಂತಹ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿಯಾಗಿ ಹೆಚ್ಚಿನ CCTV ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಹೆಚ್ಚಿನ CCTV ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಹೆಚ್ಚಿನ ಒಂದು ಬಿಗಿ ಭದ್ರತೆಯನ್ನು ಕೈಗೊಳ್ಳುವಂತಹ ಕೆಲಸವನ್ನು ಪೊಲೀಸರು ಕೂಡ ಮಾಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಕಲ ಸಿದ್ಧತೆಗಳಾಗಿದ್ದಾವೆ. ರಸ್ತೆಯುದ್ದಕ್ಕೂ ಝಗಮಗಿಸುವಂತಹ ಲೈಟ್ಗಳನ್ನು ಹಾಕಲಾಗಿದೆ. ಅದೇ ರೀತಿಯಾಗಿ ಪಾರ್ಟಿ DJ ಸದ್ದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಲಿಕ್ಕೆ ಸಿಗತ್ತೆ. ಅದೇ ರೀತಿಯಾಗಿ
ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಕಾರ್ತಿಕ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳು ಬಾಕಿ ಇದ್ದಾವೆ. ಈ ನಡುವೆ ಸಕಲ ಸಿದ್ಧತೆಗಳಾಗಿದ್ದಾವೆ. ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಸಾರ್ವಜನಿಕರು ಅದೇ ರೀತಿಯಾಗಿ ಹೋಟೆಲ್ಗಳು ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾವೆ, ಅದೇ ರೀತಿಯಾಗಿ ಪೊಲೀಸರು ಬಿಗಿ ಭದ್ರತೆಯನ್ನು ಯಾವ ರೀತಿ ಕೈಗೊಂಡಿದ್ದಾರೆ ಅಂತ. ಖಂಡಿತ ಸಂತೋಷ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದುವಂಥ ಹಿನ್ನೆಲೆಯಲ್ಲಿ ಈ ಒಂದು ಬೆಂಗಳೂರಿನಲ್ಲಿ ಹೊಸ ವರ್ಷದ ಆಚರಣೆ ಏನಿದೆಯಲ್ಲ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲೂ ಚರ್ಚ್ ಸ್ಟ್ರೀಟ್ನಲ್ಲಿ ನೀವೀಗ ಗಮನಿಸ್ತಾ ಹೋಗ್ಬೋದು ಹೊಸ ವರ್ಷದ ಆಚರಣೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು. ಅಂದರೆ ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷಕ್ಕೆ 2013 ಸೆಲೆಬ್ರೇಷನ್ಗಳನ್ನ ಜನ ಮಾಡ್ತಾರೆ. ಇಲ್ಲಿ ಈಗಾಗಲೇ ಜನಸಾಗರವೇ ಹರಿದು ಬರ್ತಾ ಇದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಜಗತ್ತನೆ ತುಂಬಿದೆ ಅನ್ನುವಂಥದ್ದನ್ನ. ಹಾಗೆ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿರುವಂತದ್ದು, ಅಂದ್ರೆ ಇನ್ನು ಕೂಡ ಅಹಿತಕರ ಘಟನೆಗಳು ಆಗ್ಬಾರದು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಕ್ರಮ ವಹಿಸಿದ್ದಾರೆ. ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಂದ್ರೆ ವಾಚ್ ಮಾಡ್ತಾ ಇರುವಂತದ್ದು. ಅಹಿತಕರ ಘಟನೆಗಳೇನಾದ್ರೂ ಕಂಡು ಬಂದಲ್ಲಿ ಸಿಸಿಟಿವಿ ಕ್ಯಾಮೆರಾದ ಫುಟೇಜ್ ಗಳನ್ನು ಕಂಡು ಬಂದಲ್ಲಿ ಲೈವ್ ಫುಟೇಜ್ ನನ್ನ ಗಮನಿಸಿ ಅವರು ಅಲ್ಲಿಂದ ಇನ್ಸ್ಟ್ರಕ್ಷನ್ ಅನ್ನು ಕೂಡ ಕೊಡ್ತಾರೆ. ಸ್ಥಳೀಯ ಪೊಲೀಸರು ಕೂಡಲೇ ಅಲ್ಲಿ ಸ್ಥಳಕ್ಕೆ ಧಾವಿಸಿ ಅಲ್ಲಿರುವಂತ ಅಂದ್ರೆ ಯಾವುದೇ ರೀತಿಯ ಆತಕರ ಘಟನೆ ಆದ್ರೂ ಕೂಡ ತಡೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಸೆಲೆಬ್ರೇಷನ್ ನ ಮೂಡಲ್ಲಿ ಜನ ಇದ್ದಾರೆ ಅನ್ನುವಂಥದ್ದನ್ನ. ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತ ಜನರು ಇಲ್ಲಿ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇರುವಂತದ್ದು. ಅದನ್ನು ಈ ಒಂದು ಅಂಜಿ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಈ ಬ್ರಿಗೇಡ್ ರೋಡ್ ಗಳಲ್ಲಿ ಬೇರೆ ಬೇರೆ ವಿಭಿನ್ನವಾಗಿ ಅಂದ್ರೆ ಈ ಒಂದು ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬರುವಂತವರು ಕೂಡ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರುವುದು ಈಗ ನೋಡ್ಬೋದು. ಎಲ್ಲಾ ರೀತಿಯ ಜನರು ಕೂಡ ಇಲ್ಲಿ ಸೇರಿ ಸೆಲೆಬ್ರೇಟ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಇನ್ನಷ್ಟು ಜನ ಸೇರುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ ಹೇಳುವ ಪ್ರಕಾರ 150,000 ಜನ ಸೇರುವಂತ ಸಾಧ್ಯತೆಗಳಿದೆ, ನಿರೀಕ್ಷೆಗಳಿದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಇದೇ ಒಂದು 4-5 ದಿನಗಳ ಹಿಂದೆ ನಡೆದಂತ ಕ್ರಿಸ್ಮಸ್ ಹಬ್ಬದ ವೇಳೆ ಇದೇ ಭಾಗದಲ್ಲಿ 50,000 ಹೆಚ್ಚು ಸಂಖ್ಯೆಯಲ್ಲಿ ಎಂದು ಕೂಡ ಸೇರಿದ್ರು. ಈಗ ಇರುವಂತ ಹಿನ್ನೆಲೆಯಲ್ಲಿ 150,000 ಹೆಚ್ಚು ಜನ ಸೇರ್ತಾರೆ ಅನ್ನುವಂತ ಒಂದು ಅಂದಾಜಿಸಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಉತ್ತುವರ್ಜಿಯನ್ನ ವಹಿಸಿ ಪೊಲೀಸ್ ಇಲಾಖೆಯು ಕೂಡ ಸಾಕಷ್ಟು ಕಾರ್ತಿಕ ಕರ್ಪಗಾವಲನ್ನೇ ಹಾಕಿದೆ. 4 ದಿಕ್ಕುಗಳಲ್ಲಿ ಬ್ಯಾರಿಕೇಡ್ ಗಳನ್ನು ಅಳವಡಿಸಲಾಗಿದೆ. ಮತ್ತೆ ಮುಕ್ತಿಯಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರು ಇದ್ದಾರೆ. ಜೊತೆ ಜೊತೆಗೆ ಮಹಿಳಾ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿರುವಂತದ್ದು, ಒಬ್ಬೊಬ್ಬ ಪುರುಷ ಪೊಲೀಸರೊಂದಿಗೆ ಮಹಿಳಾ ಪೊಲೀಸರನ್ನು ಕೂಡ ನೇಮಕ ಮಾಡಲಾಗಿದೆ. ಜೊತೆಗೆ ನೀವು ಈಗ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನೋಡಿಕೊಂಡು ಸರಿಸುಮಾರು 3 ರಸ್ತೆಗಳಲ್ಲಿ 3,000 ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಸಂಭ್ರಮಾಚರಣೆ ವೇಳೆ 5,000 ಘಟನೆಗಳು ನಡೀಬಹುದು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಕೂಡ ಸಾಕಷ್ಟು ಅಲರ್ಟ್ ಆಗಿದೆ. ಆದ್ರೆ ಇನ್ನೊಂದು ವಿಚಾರವನ್ನು ಕೂಡ ನಾವು ಇಲ್ಲಿ ಪ್ರಸ್ತಾಪಿಸ್ತಾ ಹೋಗಬೇಕು. ಆರೋಗ್ಯ ಇಲಾಖೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿತ್ತು, ಜನದಟ್ಟಣೆ ಇರುವಂತಹ ಒಂದು ಪ್ರದೇಶಗಳಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಖುದ್ದಾಗಿ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಈ ಬಗ್ಗೆ ಅಂದ್ರೆ ಪತ್ರವನ್ನು ಕೂಡ ಬರೆದು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ರು. ಯಾವುದೇ ಕಾರಣಕ್ಕೂ ಒಂದು ಜನದಟ್ಟಣೆ ಇರುವಂತಹ ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಧರಿಸಿ ಅನ್ನುವಂಥ ವಿನಂತಿಯನ್ನು ಮಾಡಿದ್ರು. ಯಾಕಂದ್ರೆ ಈಗಾಗಲೇ 1,000 ಹೆಚ್ಚು ಕೋವಿಡ್ ಕೇಸ್ಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಇದನ್ನ ತಡೆಯೋದಕ್ಕೆ ಈ ರೀತಿಯ ಜನದಟ್ಟಣೆ ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಮನವಿಯನ್ನು ಮಾಡಿದೆ. ಆದ್ರೆ ಯುವಜನತೆ ಸೆಲೆಬ್ರೇಷನ್ ಮೂಡ್ನಲ್ಲಿ ಕೋವಿಡ್ ಗೈಡ್ಲೈನ್ಸ್ ಅನ್ನ ಅಥವಾ ಮೂಡ್ನಲ್ಲಿ ಕೋವಿಡ್ ಗೈಡ್ಲೈನ್ಸ್ ಅನ್ನ ಅಥವಾ ಕೋವಿಡ್ ಅಂದ್ರೆ ಈ ವಿಚಾರವಾಗಿ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಸಚಿವರು ಮಾಡಿಕೊಂಡಂತಹ ಒಂದು ಮನವಿಯನ್ನ ಮರೆತಂತೆ ಕಾಣಿಸ್ತಾ ಇದೆ. ಬಹುತೇಕವಾಗಿ 99% ಅಷ್ಟು ಜನ ಮಾಸ್ಕ್ ಅನ್ನ ಧರಿಸದೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಕೋವಿಡ್ನ ಸಂಖ್ಯೆ ಏರಿಕೆ ಆಗೋದಕ್ಕೂ ಕೂಡ ಕಾರಣ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಸೆಲೆಬ್ರೇಷನ್ ನ ವಿಚಾರವಾಗಿ ಹೇಳೋದಾದ್ರೆ ಈಗಾಗಲೇ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿರುವಂತದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ತಾರೆ. ಅಂದ್ರೆ ಈಗಾಗಲೇ ನಿರೀಕ್ಷಿಸಿದಂತೆ 1,50,000 ಜನ ಸೇರುವಂತ ಸಾಧ್ಯತೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ.
ಓಕೆ. ಪ್ರತಿ ವರ್ಷ ಹೊಸ ವರ್ಷ ಬಂದಾಗ ಚರ್ಚ್ ಶೀಟ್ನಲ್ಲಿ ಸಾಕಷ್ಟು ಹೊಸ ಹೊಸ ವಿಷಯಗಳಿಗೆ